ದೇವಸ್ಥಾನ ಟ್ರಸ್ಟ್ 2020 21 22 ತನಕ ಈ ಕರೋನಾ ಇರ್ತಿದೆ ಹೆಚ್ಚು ಆಗುತ್ತೆ ಹಾಗಾಗಿ ನಾವು ಕಳೆದ ಬಾರಿ ಸಂಕಲ್ಪ ಮಾಡಿ ಪೂಜೆ ಮಾಡಿದೀವಿ ಈ ಬಾರಿ ನಾವು ನೇತ್ರಾವತಿ ತೀರದಲ್ಲಿ ಕಾಲುದಾರಿ ಕಾಡುಗಳಿಗೆ ವಿಶೇಷವಾಗಿ ಕರೋನಾ ನಿವಾರಣೆ ಆಗೋದಕ್ಕೆ ಅತಿರಥ ಮಹಾ ರುದ್ರಯಾಗ ಮಹಾ ಮೃತ್ಯುಂಜಯ ಹೋಮ ಹಾಗೆ ಅನೇಕ ಹೋಮಗಳನ್ನ ಸಂಕಲ್ಪ ಮಾಡಿ ವಿಧಿ ವಿಧಾನದಲ್ಲಿ ಸುಮಾರು 11-12 ಹೋಮ ಕುಂಡಲ ಹಾಕಿದೀವಿ ಆ ಹೋಮ ಕುಂಡಲ ಮರಳಲ್ಲಿ ಆ ಮರಳಲ್ಲಿ ನಾವು ತೆಗೆದುಬಿಟ್ಟು ಅಗ್ನಿ ಹಾಕ್ತಾ ಇದೀವಿ ಭೂಮಿ ಒಳಗೆ ಅಗ್ನಿ ಪ್ರಯೋಗ ಆಗಲಿ ಭೂಮಿ ಒಳಗೆ ಅಗ್ನಿ ಪ್ರಯೋಗ ಆಗಿದ್ರೆ ಈ ಕಾಯಿಲೆ ಕಡಿಮೆ ಆಗುತ್ತೆ ಅಂತ ಹೇಳಿ ಇತಿಹಾಸ ಇರೋದ್ರಿಂದ ಒಂದು ತಾಂತ್ರಿಕದಲ್ಲಿ 12 ಹೋಮ ಕುಂಡಲ ಒಂದು ಕಾಡು ಒಳಗೆ ಹೊಳೆ ತೀರದಲ್ಲಿ ವಿಶೇಷವಾಗಿ ಇವತ್ತು ಬುಧವಾರ ದಿನ ಇಡೀ ವಿಶ್ವ ಶಾಂತಿಗೆ ರೋಗ ನಿವಾರಣೆ ಆಗಲಿ ಅಂತ ಹೇಳಿ ನಾವು ಸಂಕಲ್ಪ ಮಾಡಿ ವಿಶೇಷವಾಗಿ ಪೂಜೆ ಮಾಡ್ತಾ ಇದೀವಿ ಮಂಜುನಾಥ ಕೃಪೆ ಅಣ್ಣಪ್ಪ ಸ್ವಾಮಿ ಜೋಡಿನ ಕೃಪೆಯಿಂದ ಕಳೆದ ಬಾರಿ ನಾವು ಮಾಡಿದ ಸ್ಥಳದಲ್ಲಿ ಸಾಕಷ್ಟು ಯಶಸ್ಸು ಆಗಿದೆ ವೀರೇಂದ್ರ ಹೆಗ್ಗಡೆಕರನ್ನು ಅದನ್ನು ನೋಡಿ ಖುಷಿ ಪಟ್ಟಿದ್ದಾರೆ ನೀರು ತುಂಬಿದೆ ನೇತ್ರಾವತಿಯಲ್ಲಿ ಅಂತ ಹೇಳಿ ಹಾಗೆ ಈ ಸ್ಥಳದಲ್ಲಿ ನಾವು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಅಷ್ಟಮಂಗಲ ಪ್ರಶ್ನೆ ಇಟ್ಟು ನಾವು ನೋಡುವಾಗ ಈ ಸ್ಥಳ ಹೈಕ್ ಆಗಿದ್ದಕ್ಕೆ ಇಮ್ಮಿಡಿಯೇಟ್ ಆಗಿ 5 ದಿನದೊಳಗಾಗಿ ನಾವು ತಕ್ಷಣ ಬಂದು ಇಲ್ಲಿ ಇವತ್ತು ಪೂಜೆ ಮಾಡ್ತಾ ಇದ್ದೀವಿ ತಮ್ಮ ವಿಡಿಯೋಲಿ ಯಾರು ನೋಡ್ತಾ ಇದ್ದರೋ ಭಕ್ತಾದಿಗಳು ಭಕ್ತರುಗಳಿದ್ದರು ಮತ್ತು ಭಕ್ತರು ಇಲ್ಲ ಅಂದರೂ ಪರವಾಗಿಲ್ಲ ಈ ವಿಡಿಯೋ ನೋಡಿ ನಮಗೆ ಈ ದೇಶಕ್ಕೆ ಕೊರೋನ ಬರಬಾರ್ದು ವಿಶ್ವಶಾಂತಿ ಆಗಲಿ ಕೊರೋನ ನಿವಾರಣೆ ಆಗಲಿ ಅಂಥೇಳಿ ನೀವು ವಿಶ್ವಶಾಂತಿನ ಸಂಕಲ್ಪ ಮಾಡಿ ಅತಿರೋಧ ಮಹಾರುದ್ರಯಾಗ ಭೂಮಿ ಒಳಗೆ ಮಾಡ್ತಾರಂಥದ್ದು ಕಾಡು ಒಳಗೆ ಕಾಲುದಾರಿಯಲ್ಲಿ ಉರಿಯ ಬಿಸಿಲಲ್ಲಿ ಮಾಡ್ತಾ ಇದ್ದೀವಿ ಇಡೀ ಇತಿಹಾಸದಲ್ಲಿ ಯಾರೂ ಮಾಡೋದಿಲ್ಲ ಬಿಸಿಲಂದರೆ ತಲೆ ಮೇಲೆ ಸೊಪ್ಪುಗಳು ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ನಾವು ತಲೆ ಮೇಲೆ ಸೊಪ್ಪುಗಳನ್ನ ಇಟ್ಕೊಂಡು ತಲೆ ಬಿಸಿಗೆ ಎಲ್ಲರೂ ಸೊಪ್ಪು ಇಟ್ಕೊಂಡು ಮಾಡ್ತಾ ಇದ್ದೀವಿ ನಾವು ಏನು ಸೊಪ್ಪು ಇಟ್ಕೊಂಡು ಮಾಡ್ತಾ ಇದ್ದೀವಿ ಅಂದರೆ ಬಿಸಿಲು ತಡೆಯೋಕೆ ಆಗಲ್ಲ ಆ ಬಿಸಿಲು ತಡೆಯೋಕೆ ಆಗದಿರೋದ್ರಿಂದ ತಲೆ ಮೇಲೆಲ್ಲ ಕಾಡಲು ಬರೋಂಥ ಸೊಪ್ಪುಗಳನ್ನ ತೆಗೆದು ಕಟ್ ಮಾಡಿ ಇಟ್ಕೊಂಡು ವಿಶ್ವಶಾಂತಿಗೆ ಶ್ರಮ ಪಟ್ಟು ಮಾಡ್ತಾ ಇದ್ದೀವಿ ಹಾಗಾಗಿ ನೀವು ಸಂಕಲ್ಪ ಮಾಡಿಕೊಂಡು ಆ ದೇವರ ಮುಖಾಂತರವಾಗಿ ನಿವಾರಣೆ ಆಗಲಿ ಅಂತ ಮಾಡಿ ಇನ್ನೂ ಹೀಗೆ ಸ್ಟಾರ್ಟ್ ಆಗ್ತದೆ ಹೆಚ್ಚು ವಿಧಿ ವಿಧಾನಗಳು ಪೂಜೆಗಳಿದೆ ಎಲ್ಲ ಲೆವೆಲ್ ನೋಡ್ಬೋದು ನೋಡಿ ಭಕ್ತರು ಒಳ್ಳೆಯದಾಗಲಿ ಅಂತ ನಾವು ದೇವಸ್ಥಾನ ಮುಖಾಂತರವಾಗಿ ಸಂಕಲ್ಪ ಮಾಡಿ ಮಾಡ್ತಾ ಇದ್ದೀವಿ.